ಆಪರೇಷನ್ ಕಮಲ ಅನ್ನುವಂತಹ ವಿಚಾರವನ್ನು ನಾವು ಹಿಂದೆ ಕೇಳಿದ್ವಿ ಆದರೆ ಈಗ ಆಪರೇಷನ್ ಹಸ್ತದ ವಿಚಾರ ವ್ಯಾಪಕ ಚರ್ಚೆಗೆ ಜೊತೆಗೆ ಮುಂಚೂಣಿಯಲ್ಲೂ ಕೂಡ ಇರುವಂತಹದ್ದು ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಆಪರೇಷನ್ಸ್ ಅದು ಆಪರೇಷನ್ ಆದ ಹಕ್ಕಿಗಳನ್ನು ರಿವರ್ಸ್ ಆಪರೇಷನ್ ಮಾಡಲು ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಪಕ್ಷ ತೊರೆದವರು ಪಕ್ಷಕ್ಕೆ ಹೊಸದಾಗಿ ಬರುವವರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷದ ಬಲವನ್ನು ಹೆಚ್ಚಿಸಿಕೊಳ್ಳಲು ಕಾಂಗ್ರೆಸ್ ಪಣ ತೊಟ್ಟಿದೆ ಯಾರೇ ಬಂದರೂ ಕೂಡ ಪಕ್ಷದ ಗೇಟ್ ಅನ್ನು ತೆರೆಯಲಿಕ್ಕೆ ನಿಶ್ಚಯವನ್ನು ಮಾಡ್ಕೊಂಡಿದೆ ಕಾರಣ ಲೋಕಸಮರ ಬಿಜೆಪಿಯ ಹಾಲಿ ಮಾಜಿ ಶಾಸಕರ ಸಂಪರ್ಕಕ್ಕೂ ಕೂಡ ಕಾಂಗ್ರೆಸ್ ಯತ್ನವನ್ನು ಮಾಡಿದೆ ನೇರವಾಗಿ ಬೇರೆಯವರ ಮೂಲಕವೂ ಕೂಡ ಸಂಪರ್ಕಕ್ಕೆ ಕಸರತ್ತಾಗ್ತಾ ಇದೆ ಬಿಜೆಪಿ ಹೋದವರಿಗೆ ಸಿಂಗಲ್ ಆಗಿ ಸೀಕ್ರೆಟ್ ಆಗಿ ಸಂಪರ್ಕದ ಯತ್ನ ಆಗಿದೆ ಗೆದ್ದ ಮೂವರು ಸೋತ ನಾಲ್ವರು ವಲಸಿಗರ ಮನವೊಲಿಕೆಗೂ ಕೂಡ ಪ್ರಯತ್ನ ಆಗಿದೆ ಇನ್ನು ಮೂಲ ಬಿಜೆಪಿಯ ಸೋತ ಮೂರ್ನಾಲ್ಕು ಪ್ರಭಾವಿಗಳಿಗೂ ಕೂಡ ಕೈ ಗಾಳ ಹಾಕಿದೆ ಅಂತ ಜನದಲ್ಲಿ ಯಾರು ಹೋಗ್ತಾರೋ ನನಗೆ ಗೊತ್ತಿಲ್ಲ ನಾನಂತೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ನಾನು ವಿರೋಧ ಪಕ್ಷವಾಗಿ 5 ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕೆಲಸ ಮಾಡ್ತೀನಿ ರಾಜಕೀಯ ನಿರ್ವೃತ್ತಿ ಒಂದು ತಿನಿ ಬೇಕಾದರೆ ನಾನು ಬಿಜೆಪಿ ಬಿಟ್ಟು ಹೋಗಲ್ಲ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೋಗೋದಾಗಲಿ ನನಗೆ ಅದರದ್ದು ಯಾವ ಅವಶ್ಯಕತೆಯೂ ಇಲ್ಲ ಡಿ ಕೆ ಶಿವಕುಮಾರ್ ಬೆಂಗಳೂರು ಸಚಿವರು ರಾಜಕೀಯದ ಚರ್ಚೆಗಳಾಗಲಿ ರಾಜಕೀಯದ ಸಂಬಂಧ ಆಗಲಿ ಯಾವುದು ಉಳಿಸ್ಕೊಂಡಿಲ್ಲ ನಿಮ್ಮ ಭವಿಷ್ಯಕ್ಕೆ ಯಾರು ಆಧಾರ ಇಲ್ಲಿ ಬಿಜೆಪಿಯಲ್ಲಿ ಭವಿಷ್ಯಕ್ಕೆ ಆಧಾರ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಬಿಜೆಪಿ ಪಕ್ಷ ಬಹಳ ಗೌರವಯುತವಾಗಿ ನೋಡ್ತಾ ಇದೆ ಯಾರಿಗೂ ಏಕವಚನದಲ್ಲಿ ಇವತ್ತವರೆಗೂ ಮಾತಾಡಿಲ್ಲ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಒಂದು ದಿನ ಒಬ್ಬ ಶಾಸಕನಿಗಾಗಲಿ ಒಬ್ಬ ಕಾರ್ಯಕರ್ತನಿಗಾಗಲಿ ಏನೋ ಬಾರ ಅಂತ ಇವತ್ತವರೆಗೂ ಮಾತಾಡಿಲ್ಲ ಬಹಳ ಗೌರವಯುತವಾಗಿ ಒಬ್ಬ ಸಣ್ಣ ವ್ಯಕ್ತಿ ಇದ್ರೂ ಸಹ ಬನ್ನಿ ಹೋಗಿ ಕುಳಿತುಕೊಳ್ಳಿ ತಾವು ನಾವು ಅಂತ ಮಾತಾಡ್ತಾರೆ ಆ ಗೌರವ ನಮಗೆ ಇಲ್ಲಿ ಸಿಗ್ತಾ ಇದೆ ಮಾಜಿ ಶಾಸಕರು ಮಾಜಿ ಸಚಿವರು ಪಕ್ಷಾಂತರ ಆಗ್ತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದರಲ್ಲಿ ಒಂದು ಅರ್ಥ ಇದೆ ಅವರದ್ದೇ ಆದಂತಹ ರಾಜಕೀಯ ಲೆಕ್ಕಾಚಾರ ಇದೆ ಬಟ್ ಹಾಲಿ ಶಾಸಕರು ಹೋಗಬೇಕು ಅಂದರೆ ಯಾವ ಇಂಟೆನ್ಷನ್ ಅನ್ನು ಇಟ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಏನೆಲ್ಲ ಆಫರ್ ಕೊಡುತ್ತೆ ಅದು ಪ್ರಶ್ನೆ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತೇಳಿ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಚಿಕ್ಕ ವಿರಾಮದ ನಂತರ